ಕೃಷ್ಣ ಮೇಲ್ದಂಡೆ ಯೋಜನೆ ಮಹದಾಯಿ ಮತ್ತು ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಆಗ್ರಹಿಸಿ ಕಾಂಗ್ರೆಸ್ನ ನಾಯಕ ಎಸ್ ಆರ್ ಪಾಟೀಲ್ ನೇತೃತ್ವದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೀತಾ ಇದೆ ಉತ್ತರ ಕರ್ನಾಟಕ ಸ್ವಾಭಿಮಾನ ವೇದಿಕೆಯಡಿಯಲ್ಲಿ ಸಂಕಲ್ಪ ಯಾತ್ರೆ ನಡೀತಾ ಇದೆ ನರಗುಂದದಿಂದ ಆರಂಭವಾದ ರ್ಯಾಲಿಗೆ ಶಿರಹಟ್ಟಿ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಚಾಲನೆ ಕೊಟ್ಟಿದ್ದಾರೆ ಗದಗ ಬಾಗಲಕೋಟೆ ವಿಜಯಪುರ ಜಿಲ್ಲೆಗಳಲ್ಲಿ ಐದು ದಿನಗಳ ಕಾಲ ಟ್ರ್ಯಾಕ್ಟರ್ ರ್ಯಾಲಿ ನಡೆಯುತ್ತೆ ಎಸ್ ಆರ್ ಪಾಟೀಲ್ ನೇತೃತ್ವದಲ್ಲಿ ನೀರಾವರಿ ಯೋಜನೆಗಳಿಗೆ ಇದು ಎರಡನೇ ಹಂತದ ಹೋರಾಟವಾಗಿದೆ ಮಹದಾಯಿ ಹಾಗೂ ನವಿಲೆ ಯೋಜನೆಗಾಗಿ ಮಾಜಿ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾದಂತಹ ಎಸ್ಆರ್ ಪಾಟೀಲ್ ರವರು ಮಹಾ ಸಂಕಲ್ಪ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಈಗ ಆ ಎಸ್ ಆರ್ ಪಾಟೀಲ್ಗೆ ನಮ್ಮ ಜೊತೆಗಿದ್ದಾರೆ ಯಾಕೆ ಏನು ಅಂತ ಕೇಳೋಣ ಸರ್ ಈ ನಿಮ್ಮ ಮಹಾ ಸಂಕಲ್ಪ ಯಾತ್ರೆ ಯಾವ ಉದ್ದೇಶಕ್ಕಾಗಿ ಸರ್ ಉತ್ತರ ಕರ್ನಾಟಕದ ನೆದೆಗುದಿಗೆ ಬಿದ್ದಂತ ಪ್ರಮುಖ ನೀರಾವರಿ ಯೋಜನೆಗಳಾದಂಥ ಕೃಷ್ಣ ಮೇಲ್ದಂಡೆ ಯೋಜನೆ ಮೂರನೇ ಅಂತ ಮಹದಾಯಿ ನೀರಾವರಿ ಯೋಜನೆ ಮತ್ತು ನವಿಲಿ ಸಮತೋಲನ ಜಲಾಶಯ ಈ ಮೂರು ಯೋಜನೆಗಳು ಬೇಗನೆ ಅನುಷ್ಠಾನಗೊಳಿಸಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಒತ್ತಾಯ ಮಾಡುವ ದೃಷ್ಟಿಯಿಂದ ಅದರ ಜೊತೆಗೆ ಕೃಷ್ಣ ಮೇಲ್ದಂಡೆ ಯೋಜನೆ ಆಲ್ಮಟ್ಟಿ ಜಲಾಶಯ ಹಿನ್ನೀರಿನಲ್ಲಿ ಮುಳುಗಡೆ ಆಗ್ತಕ್ಕಂಥ ಅಸಂಖ್ಯಾತ ರೈತರ ಆಸ್ತಿ ಪಾಸ್ತಿ ಎಲ್ಲ ಮುಳುಗಿದಂಥ ಸಂದರ್ಭದಲ್ಲಿ ಅವರಿಗೆ ತ್ವರಿತವಾಗಿ ಪರಿಹಾರ ವಿತರಣೆ ಮಾಡಬೇಕು ಅದರ ಮೇಲೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅನ್ನುವಂಥ ವಿಚಾರದಿಂದ ಮತ್ತು ಉತ್ತರ ಕರ್ನಾಟಕ ಪ್ರಾದೇಶಿಕ ಅಸಮಾನತೆಯನ್ನು ತೊಲಗಿಸಿ ಸಮೃದ್ಧ ಉತ್ತರ ಕರ್ನಾಟಕವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಜಲ ಜನ ಆಂದೋಲನ ರೂಪದಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಟ್ರಾಕ್ಟರ್ ಜಾಥಾವನ್ನು ಏರ್ಪಡಿಸಲಾಗಿದೆ ಈಗ ಈ ಹೋರಾಟ ಪಕ್ಷಾತೀತವಾಗಿ ಯಾಕೆ ಮಾಡ್ತಾ ಇದ್ದಾರೆ ಸರ್ ಅಂದ್ರೆ ಪಕ್ಷದೊಂದಿಗೆ ಹೋರಾಟ ಮಾಡ್ಬೋದಿತ್ತಲ್ಲ ಅಂತ ನೋಡಿ ಈಗ ನಾನು ಸಂತ್ರಸ್ತರ ವಿಚಾರವನ್ನು ಹೇಳಿದೆ ಎಲ್ಲ ಪಕ್ಷದ ಸಂತ್ರಸ್ತರು ಇರ್ತಾರೆ ಕಾಂಗ್ರೆಸ್ನವ್ರು ಬಿ ಬಿಜೆಪಿ ಪಿಯವ್ರು ಇರ್ತಾರೆ ದಳದವ್ರು ಇರ್ತಾರೆ ಅದೇ ರೀತಿ ಫಲಾನುಭವಿಗಳು ಇವತ್ತು ಕೃಷ್ಣ ಮೇಲ್ದಂಡೆ ಯೋಜನೆ ಮೂರನೇ ಹಂತ ಪೂರ್ತಿಯಾದಾಗ ಆದಾಗ ಒಂದೂರ ಮೂವತ್ತು ಟಿ ಎಮ್ ಸಿ ನೀರು ಬಳಕೆ ಮಾಡಿ ಹದಿನೈದು ಲಕ್ಷ ನೀರಾವರಿ ಆಗತ್ತೆ ರೈತರ ಭೂಮಿಗೆ ನೀರು ಹೋದಾಗ ರೈತರು ಎಲ್ಲಾ ಪಕ್ಷದವರು ಇರ್ತಾರೆ ಅಂದರೆ ಪಕ್ಷಾತೀತವಾಗಿ ಮಾಡಿದ್ರೆ ಅದಕ್ಕೆ ಒಂದು ಹೆಚ್ಚು ಬೆಂಬಲ ಸಿಗ್ತದೆ ಅನ್ನುವಂಥ ದೃಷ್ಟಿಯಿಂದ ಸದನದಲ್ಲೇ ಹೇಳಿದ್ದೆ ನೀವು ಸರ್ಕಾರ ಈ ಮೂರು ಯೋಜನೆಗಳಿಗೆ ಸರಿಯಾದಂತ ಲಕ್ಷ್ಯ ವಹಿಸ್ತಿದ್ರೆ ಕ್ರಮ ಜರುಗಿಸದೇ ಇದ್ರೆ ನಾನು ನಮ್ಮೆಲ್ಲ ಸ್ನೇಹಿತರು ಕೂಡಿಕೊಂಡು ಪಕ್ಷಾತೀತವಾಗಿ ಟ್ಯಾಕ್ಟರ್ ಜಾಥಾ ಮಾಡ್ತೇವೆ ಅಂತೇಳಿ ನಾನು ಸದನದಲ್ಲೇ ಹೇಳಿದ್ದೆ ಈಗ ಮೇಕೆದಾಟು ಯೋಜನೆ ನಂತರ ಕಾಂಗ್ರೆಸ್ನವರು ಕೂಡ ಈ ಒಂದು ಕೃಷ್ಣ ಯೋಜನೆ ಆಗಿರಬಹುದು ಮಹಾದಾಯಿ ಯೋಜನೆಗೆ ನಾವು ಬೆಂಬಲ ಕೊಡ್ತೀವಿ ಹೋರಾಟ ಮಾಡ್ತೀವಿ ಏನಿದ್ರು ಆದರೂ ಕೂಡ ಆ ಪಕ್ಷವನ್ನು ಹೊರತುಪಡಿಸಿ ಆರ್ ಪಾಟೀಲರು ವೈಯಕ್ತಿಕವಾಗಿ ಹೋರಾಟ ಮಾಡ್ತಾರೆ ಇದರ ಹಿನ್ನೆಲೆ ಏನು ಸರ್ ನಾನು ಇದು ವೈಯಕ್ತಿಕ ಹೋರಾಟ ಅಲ್ಲ ಅಸಂಖ್ಯಾತ ಸಾವಿರಾರು ರೈತರು ಸಾವಿರಾರು ನಾಯಕರು ಉತ್ತರ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಮತ್ತು ಅನೇಕ ಹೋರಾಟದ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ನಾನು ಕೈಕೊಂಡಿದ್ದೇನೆ ನಾನು ನಿಮಗೆ ಈಗಾಗಲೇ ಹೇಳಿದಂಗೆ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತೊಂದರಂದು ಆನ್ ದ ಫ್ಲೋರ್ ಆಫ್ ಕೌನ್ಸಿಲ್ ಐ ಹ್ಯಾಡ್ ಕಮಿಟೆಡ್ ನಾನು ವಿಧಾನ ಪರಿಷತ್ತಿನಲ್ಲೇ ನಾನು ಹೇಳಿದ್ದೆ ಪಕ್ಷಾತೀತವಾಗಿ ಟ್ಯಾಕ್ಟರ್ ಯಾತ್ರೆ ಮಾಡ್ತೇನೆ ಅಂತೇಳಿ ಈಗ ನಮ್ಮ ಪಕ್ಷದವರು ನಿರ್ಧಾರ ಮಾಡಿದ ನಂತರ ಅಲ್ಲ ಅದು ಈ ಪೂರ್ವದಲ್ಲಿ ಅದಕ್ಕಿಂತ ಹಿಂದಿನ ಅಧಿವೇಶನದಲ್ಲಿ ಅಂದ್ರೆ ಸೆಪ್ಟೆಂಬರ್ ಹದಿನೆಂಟರಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಆ ಅಧಿವೇಶನದಲ್ಲಿ ನಾನು ಮಾತನಾಡಿದ್ದೆ ನಾವು ಪಕ್ಷಾತೀತವಾಗಿ ಪಾದಯಾತ್ರೆ ಮಾಡ್ತೇವೆ ಅಂತ ಹೇಳಿದ್ದೆ ಅವಾಗ ನುಡಿದಂಗೆ ನಡಿಬೇಕಲ್ಲ ನಮ್ಮ ಬಸವಣ್ಣನ ನಾಡಿನವ್ರು ನಾವು ನಡೆ ನುಡಿ ಒಂದಾಗಿರ್ಬೇಕು ಏನು ನುಡಿತೇವೆ ಹಂಗೆ ನಡಿಬೇಕು ಹೆಂಗೆ ನಡಿತೇವೆ ಹಂಗೆ ನುಡಿಬೇಕು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಟ್ಯಾಕ್ಟರ್ ಯಾತ್ರೆ ಮಾಡ್ತೇವೆ ಅಂತೇಳಿ ನಾವು ಸದನದಲ್ಲಿ ಹೇಳಿದ ಮಾತನ್ನು ಇವತ್ತು ನಾನು ನಡೆಸಿಕೊಡ್ಬೇಕಲ್ಲ ಮಾತನಾಡೋದೊಂದು ಮಾಡೋದೊಂದು ಆಗಬಾರ್ದು ಮಾತಿಗೂ ನಡೆಗೂ ಅಂತರ ಇರಬಾರ್ದು ಮತ್ತು ಇದು ಅವಶ್ಯಕತೆ ಇದೆ ಇವತ್ತು ಉತ್ತರ ಕರ್ನಾಟಕ ಇದು ಪ್ರಾದೇಶಿಕ ಅಸಮಾನತೆ ಹೋಗಲಾಡಿಸ್ಬೇಕಂದ್ರೆ ನಾವು ಈ ಮೂರು ಯೋಜನೆಗಳು ಬೇಗನೆ ಅನುಷ್ಠಾನಗೊಳ್ಬೇಕು ಈ ಮೂರು ಯೋಜನೆಗಳಿಗಾಗಿ ಬಜೆಟ್ನಲ್ಲಿ ಒಂದು ಹದಿನೈದು ಹಲವಾರು ಯೋಜನೆಗಳ ಅನುಷ್ಠಾನಕ್ಕೆ ಆಗ್ರಹಿಸಿ ಉದಾಹರಣೆಗೆ ಕೃಷ್ಣ ಮೇಲ್ದಂಡ ಯೋಜನೆ ಮಹದಾಯಿ ಮತ್ತು ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಆಗ್ರಹಿಸಿ ಇವಾಗ ಕಾಂಗ್ರೆಸ್ ನಾಯಕ ಎಸ್ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ಬೃಹತ್ ಸಮಾವೇಶದೊಂದಿಗೆ ಆರಂಭ ಆಗಿದೆ